ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಇದರಿಂದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಕೂಡ ಜಾಸ್ತಿ ಆಗ್ತಾ ಇದೆ. ತುಂಬ ಜನಕ್ಕೆ ಈ ರೀತಿ ಆಗಿದೆ ಅನ್ನೋದೇ ಅವರಿಗೆ ಅರಿವಿಗೆ ಇರುವುದಿಲ್ಲ. ನೋಡಲಿಕ್ಕೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀವಿ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಅವರ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಉಂಟಾಗಿರುತ್ತೆ. ಇಂತಹ ಹೃದಯಾಘಾತವನ್ನು ಕಡಿಮೆ ಮಾಡೋಕ್ಕೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವುದನ್ನು ತಡೆಗಟ್ಟಲಿಕ್ಕೆ ಇವತ್ತು ಸೂಪರ್ ಆದಂಥ ಮನೆಮದ್ದನ್ನು ಹೇಳ್ತೀನಿ. ಜೊತೆಗೆ ಹಲವಾರು ಟಿಪ್ಸ್ಗಳನ್ನು ಹೇಳ್ತೀನಿ. ಇವುಗಳನ್ನು ಫಾಲೋ ಮಾಡೋದ್ರಿಂದ ನೀವು ಜೀವನದಲ್ಲಿ ಇಂತಹ ಸಮಸ್ಯೆಯಿಂದ ಪಾರಾಗಬಹುದು. ಬನ್ನಿ, ಹಾಗಾದರೆ ಫಸ್ಟ್ ನಾವು ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ವಿಳ್ಯೆದೆಲೆನ ತೊಗೊಂಡಿದ್ದೀವಿ ನೋಡಿ, ನೆಕ್ಸ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ, ಆಮೇಲೆ ಶುಂಠಿನ ತೊಗೊಂಡಿದ್ದೀವಿ. ಈ ಮೂರು ಪದಾರ್ಥಗಳು, ಇಲ್ಲಿರುವಂಥ ಮೂರು ಇಂಗ್ರೀಡಿಯೆಂಟ್ಸ್ಗಳು ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ, ಜೊತೆಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಈ ಮೂರು ಪದಾರ್ಥಗಳು ತುಂಬಾ ನ್ಯಾಚುರಲ್ ಆಗಿದೆ, ಅಷ್ಟೇ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಈ ಮೂರು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡ್ಬಿಟ್ಟು ಮನೆಮದ್ದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಮೂರು ಎಲೆಗಳನ್ನು ತೊಗೊಂಡಿದ್ದೀನಿ ನೋಡಿ. ಎಲೆನ ತುಂಬ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ನೆಕ್ಸ್ಟ್ ಒಂದು ಕುಟ್ಟಾಣಿನ ತೊಗೊಳ್ಬೇಕು ನೀವು. ಈ ಮೂರು ಎಲೆಗಳನ್ನು ನಾವು ಪೀಸ್ ಪೀಸ್ ಮಾಡಿ ಕುಟ್ಟಾಣಿ ಒಳಗಡೆ ಹಾಕೋಬೇಕು. ನೆಕ್ಸ್ಟ್ ನಾವು ಬೆಳ್ಳುಳ್ಳಿನ ತೊಗೊಳ್ಬೇಕು. ಇಲ್ಲಿ ಮೂರು ಎಸಳು ಬೆಳ್ಳುಳ್ಳಿ ಆದರೆ ನಮಗೆ ಸಾಕಾಗತ್ತೆ. ಬೆಳ್ಳುಳ್ಳಿ ಚಿಕ್ಕ ಎಸಳಿದ್ರೆ ಇನ್ನೂ ಎರಡು ಬೆಳ್ಳುಳ್ಳಿನ ಜಾಸ್ತಿ ತೊಗೊಳ್ಳಿ. ಇಲ್ಲಿ ನಾನು ದೊಡ್ಡ ಸೈಜಿಂದಿದೆ, ಅದಕ್ಕೋಸ್ಕರ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ನೋಡಿ. ಇದನ್ನು ಕೂಡ ಕುಟ್ಟಾಣಿ ಒಳಗಡೆ ಹಾಕೊಳ್ಳೋಣ. ನೆಕ್ಸ್ಟ್ ನಮಗೆ ಅರ್ಧ ಇಂಚು ಶುಂಠಿ ಬೇಕಾಗತ್ತೆ. ಶುಂಠಿಯನ್ನು ಕೂಡ ತುಂಬ ಚೆನ್ನಾಗಿ ನೀವು ತೊಳಿಬೇಕು. ಅದರ ಸಿಪ್ಪೆಯನ್ನು ತೆಗೆದು ಅರ್ಧ ಇಂಚು ಶುಂಠಿಯನ್ನು ತೊಗೊಳ್ಳಿ. ಇಲ್ಲಿ ನಾವು ಬೆಳ್ಳುಳ್ಳಿ, ಶುಂಠಿ ಮತ್ತು ವಿಳ್ಯೆದೆಲೆಯನ್ನು ತೊಗೊಂಡಿದ್ದೀವಲ್ಲ, ಈ ಮೂರು ಪದಾರ್ಥ ನಮ್ಮ ದೇಹದಲ್ಲಿ ಸೇರಿಕೊಂಡಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಜೊತೆಗೆ ರಕ್ತವನ್ನು ಶುದ್ಧಿ ಮಾಡುವಂಥ ಗುಣವನ್ನು ಕೂಡ ಇದು ಹೊಂದಿದೆ. ಈ ರೀತಿ ನೀವು ಚೆನ್ನಾಗಿ ಇದನ್ನು ಪುಡಿ ಮಾಡಿಕೊಳ್ಬೇಕು ನೋಡಿ. ಒಂದು ರೀತಿಯ ಚಟ್ನಿ ಥರ ನೀವು ಮಾಡಬೇಕು. ತುಂಬ ಏನು ನೈಸಾಗಿ ಪುಡಿ ಆಗಬೇಕು ಅಂತ ಇಲ್ಲ ನೋಡಿ. ಇಷ್ಟು ತರಿತರಿ ಆದರೆ ಸಾಕಾಗತ್ತೆ. ಇದನ್ನು ಒಂದು ಬೌಲಿಗೆ ಇವಾಗ ತೆಗೆಯೋಣ. ಇವಾಗ ಇದನ್ನು ನಾವು ಯಾವಾಗ ತೊಗೊಳ್ಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ತೊಗೊಳ್ಬೇಕು. ಇದನ್ನು ಫಸ್ಟ್ ಟೈಮ್ ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿ ಉರಿಯುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ತಿನ್ನಬೇಕು. ತುಂಬಾ ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇದನ್ನು ನಾವು ಎಷ್ಟು ದಿವಸ ತೊಗೊಳ್ಬೇಕು ಅಂತ ನೀವು ಕೇಳಿದರೆ, ಇದನ್ನು ವರ್ಷಕ್ಕೆ ಒಮ್ಮೆ ತೊಗೊಂಡ್ರೆ ಸಾಕು. ಅಂದರೆ ವರ್ಷದಲ್ಲಿ ನಾವು 18 ದಿವಸ ತೊಗೊಂಡ್ರೆ ಸಾಕು. ನೀವು ಇದನ್ನು ಯಾವ ತಿಂಗಳಲ್ಲಿ ತೊಗೊಂಡಿರ್ತೀರೋ ಆ ತಿಂಗಳನ್ನು ನೀವು ನೆನಪಿಟ್ಕೋಬೇಕು. ಮತ್ತೆ ಒಂದು ವರ್ಷ ಆದಮೇಲೆ ಮತ್ತೆ 18 ದಿವಸ ಇದನ್ನು ತೊಗೊಂಡ್ರೆ ಸಾಕು, ವರ್ಷಕ್ಕೊಂದು ಬಾರಿ. ಈ ರೀತಿ ನೀವು ವರ್ಷಕ್ಕೊಮ್ಮೆ ಈ ಮನೆಮದ್ದನ್ನು ತೆಗೆದುಕೊಳ್ಳೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಮ್ಮ ರಕ್ತನಾಳಗಳಲ್ಲಿ ಸೇರಿಕೊಂಡಂಥ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ, ಜೊತೆಗೆ ರಕ್ತ ಶುದ್ಧಿ ಆಗುತ್ತೆ, ರಕ್ತನಾಳಗಳಲ್ಲಿ ಬ್ಲಾಕೇಜನ್ನು ಇದು ತಡೆಗಟ್ಟುತ್ತೆ. ಯಾವಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗುತ್ತೋ ಆವಾಗ ಹಾರ್ಟ್ ಬ್ಲಾಕೇಜ್ ಉಂಟಾಗೋದಿಲ್ಲ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಕ್ಕೆ ಬಳಸಿದಂಥ ಮೂರು ಇಂಗ್ರೀಡಿಯೆಂಟ್ಸ್ಗಳು ರಕ್ತವನ್ನು ಶುದ್ಧಿ ಮಾಡೋದ್ರ ಜೊತೆಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಅದ್ಭುತವಾದಂಥ ಮನೆಮದ್ದು ಇದಾಗಿದೆ. ಇದು ಹಿಂದಿನ ಕಾಲದ ಮನೆಮದ್ದಾಗಿದೆ. ಇದನ್ನು ಒಬ್ಬರು ಆಯುರ್ವೇದಿಕ್ ಪಂಡಿತರು ನಮಗೆ ಹೇಳಿದ್ದಾಗಿದೆ. ಇನ್ನು ಹಾರ್ಟ್ ಅಟ್ಯಾಕ್ ನಮ್ಮ ಜೀವನದಲ್ಲಿ ಆಗಲೇಬಾರ್ದು, ಹೃದಯಾಘಾತ ಆಗಬಾರ್ದು ಅಂದರೆ ನಮ್ಮ ದೇಹದಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಇರಬೇಕು. ಅಂದರೆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಇರಬೇಕು. ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇರುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ಒಳ್ಳೆ ಕೊಲೆಸ್ಟ್ರಾಲನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದರೆ ನಾವು ಒಳ್ಳೊಳ್ಳೆ ಪದಾರ್ಥಗಳ ಸೇವನೆ ಮಾಡಬೇಕು. ಅದರಲ್ಲಿ ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಲಿಕ್ಕೆ ಹಾಲಿನ ಪದಾರ್ಥಗಳ ಸೇವನೆ ಮಾಡಬೇಕು. ತುಪ್ಪ, ಮೊಸರು ಮತ್ತು ಒಳ್ಳೆ ಆಯಿಲನ್ನು ನಾವು ಯೂಸ್ ಮಾಡಬೇಕು. ಕೊಬ್ಬರಿ ಎಣ್ಣೆ ಇಂತಹ ಪದಾರ್ಥಗಳನ್ನು ನಿಯಮಿತವಾಗಿ ನಿಗದಿತ ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು. ನಾವು ನಟ್ಸ್ಗಳನ್ನು ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಬಾದಾಮಿ, ಆಕ್ರೋಟ್, ಗೋಡಂಬಿ ಇವೆಲ್ಲವೂ ನಮ್ಮ ದೇಹದಲ್ಲಿ HDL ಪ್ರಮಾಣವನ್ನು ಹೆಚ್ಚಿಸುತ್ತೆ. ನಟ್ಸ್ ಒಂದೇ ಅಲ್ಲ, ಶೇಂಗಾವನ್ನು ಕೂಡ ನಾವು ತಿನ್ಬೋದು. ಅದಲ್ಲದೆ Omega-3 ಫ್ಯಾಟಿ ಆ್ಯಸಿಡ್ ಇರುವಂತಹ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು. ಅದರಲ್ಲಿ ಅಗಸೆ ಬೀಜ, ಫಿಶ್ ಇಂತಹ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಅದಲ್ಲದೆ ನಾವು ಧಾನ್ಯಗಳಲ್ಲಿ ಹೇಳಬೇಕು ಅಂದರೆ ಸಿರಿಧಾನ್ಯಗಳನ್ನು ಯೂಸ್ ಮಾಡೋದು ತುಂಬಾನೇ ಒಳ್ಳೆಯದು. ಫೈಬರ್ ಇರುವಂತಹ ಪದಾರ್ಥಗಳ ಸೇವನೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಹಣ್ಣುಗಳಲ್ಲಿ ಆರೆಂಜ್, ಪಪ್ಪಾಯಿ, ಮೂಸುಂಬೆ ಮತ್ತು ದ್ರಾಕ್ಷಿ, ಅದರಲ್ಲೂ ಕಪ್ಪು ದ್ರಾಕ್ಷಿ ತುಂಬಾ ಒಳ್ಳೆಯದು. ಇದರಲ್ಲಿ ರಿಚ್ ಆದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಅದಲ್ಲದೆ ದಾಳಿಂಬೆ ಹಣ್ಣಂತೂ ತುಂಬಾ ನಮ್ಮ ಹೃದಯಕ್ಕೆ ಒಳ್ಳೆಯದು. ಡೈಲಿ ನಾವು ದಾಳಿಂಬೆ ಹಣ್ಣನ್ನು ತಿನ್ನುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೋದು. ರಕ್ತನಾಳಗಳ ಆರೋಗ್ಯಕ್ಕೂ ಕೂಡ ದಾಳಿಂಬೆ ಹಣ್ಣಿನ ರಸ ತುಂಬಾ ಒಳ್ಳೆಯದು. ಯಾರಿಗೆ ಅನಿಮಿಯಾ ಇದೆ ಅಂಥವರು ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ರಕ್ತ ಉತ್ಪತ್ತಿ ತುಂಬ ಚೆನ್ನಾಗಿ ಆಗುತ್ತೆ. ರಕ್ತ ಶುದ್ಧಿಗೂ ಕೂಡ ದಾಳಿಂಬೆ ಹಣ್ಣಿನ ರಸ ತುಂಬಾ ಒಳ್ಳೆಯದು. ನಾವು ತಿನ್ನಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ಅದು ಸರಿಯಾಗಿ ನಮ್ಮ ದೇಹದಿಂದ ಹೊರಹಾಕಲ್ಪಡುವಂತಹ, ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಪದಾರ್ಥಗಳನ್ನು ಸೇವನೆ ಮಾಡಬೇಕು. ಆದಷ್ಟು ಜಂಕ್ ಫುಡ್ಗಳನ್ನು ನಾವು ತಿನ್ನೋದಂತೂ ಕಡಿಮೆ ಮಾಡಲೇಬೇಕು. ಇನ್ನು ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರಬೇಕು, ಕೊಲೆಸ್ಟ್ರಾಲ್ ಹೆಚ್ಚಾಗಬಾರ್ದು ಅಂತ ಅಂದರೆ ನಾವು ಆದಷ್ಟು ಖಾರ ಇರುವ ಪದಾರ್ಥಗಳನ್ನು, ಕರಿದ ಪದಾರ್ಥಗಳನ್ನು ತಿನ್ನಬಾರ್ದು. ಇನ್ನು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಲಿಕ್ಕೆ ನಮ್ಮ ಆಹಾರ ಕ್ರಮ ಮತ್ತು ಮನುಷ್ಯನಲ್ಲಿ ಜೀವನ ಶೈಲಿ ಕೂಡ ಮುಖ್ಯ ಆಗಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸು ತುಂಬಾ ಸ್ಟ್ರೆಸ್ಸಿಗೆ ಒಳಗಾಗುವುದರಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಗೊತ್ತಿದ್ದೇ ಏನೋ, ಹಿಂದೆಲ್ಲ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದರು. ಎಲ್ಲ ಧರ್ಮದಲ್ಲೂ ಪ್ರಾರ್ಥನೆ ಅನ್ನೋದು ಬೆಳಗಿನ ಜಾವ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಪ್ರಾರ್ಥನೆ, ಧ್ಯಾನ ಮಾಡುವುದರಿಂದ ನಮ್ಮ ಮನಸ್ಸನ್ನು ಸ್ಥಿರವಾಗಿ, ರಿಲ್ಯಾಕ್ಸ್ ಆಗಿ ನಾವು ಇಟ್ಕೊಳ್ಬೋದು. ಲಘುವಾದಂಥ ವ್ಯಾಯಾಮ, ವಿಹಾರ ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ವರ್ಷಕ್ಕೊಮ್ಮೆ 18 ದಿವಸ ಈ ಮನೆಮದ್ದನ್ನು ಮಾಡೋದ್ರ ಜೊತೆಗೆ ನೀವು ಇಂತಹ ಎಲ್ಲ ಒಳ್ಳೆಯ ಒಂದು ಹ್ಯಾಬಿಟ್ಸನ್ನು ಇಟ್ಕೊಳ್ಳೋದ್ರಿಂದ ಹೃದಯಾಘಾತದಿಂದ ನಾವು ಪಾರಾಗಬಹುದು. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ. ಮತ್ತೆ ವಿಡಿಯೋಗಳ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್, ಬಾಯ್.